ఏకాంతాయ కళ్యాణం విత్నాం శ్రీనివాసాయ శ్రీనివాసాయ లక్ష్మీ వెంకటేశాయ వైకుంఠ ఏకాదశి విశేష శుభాశయాలు కేజీఎఫ్ నగరాల నివాసిగలకి ఈ ప్రసన్న లక్ష్మీ వెంకటేశ్వర స్వామి సంబంధించిన ఎలా భక్తాదిగలకు వైకుంఠ ఏకాదశి విశేష అనుగ్రహ శుభాశయాలు. ఈ దిన ఈ విశేష ఏమ ವೈಕುಂಠದಲ್ಲಿ ಪ್ರಥಮ ದರ್ಶನ ಎಲ್ಲ ದೇವತೆಗಳಿಗೂ ಇವತ್ತಲ್ಲಿ ಪ್ರಥಮ ದರ್ಶನ. ಈಗ ದಕ್ಷಿಣಾಯನ ಮುಗಿತ ಬಂದಿದೆ, ನಮಗೆ ವರ್ಷದಲ್ಲಿ ಎರಡು ಆಯನ ಬರುತ್ತೆ, ಒಂದು ಉತ್ತರಾಯಣ ಒಂದು ದಕ್ಷಿಣ. ಉತ್ತರಾಯಣದಲ್ಲಿ ದೇವತೆಗಳಿಗೆಲ್ಲ ಬೆಳಗ್ಗೆ ಬಂದಿದೆ, ಅವರು ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ದಕ್ಷಿಣಾಯನ ಅಂದರೆ ಯಾರು ರಾತ್ರಿ ಏಕಾಂತದಲ್ಲಿ ಇರ್ತಾರೆ. ಸೊ ಈ ದಕ್ಷಿಣಾಯನದಲ್ಲಿ ರಾಕ್ಷಸ ಬಾಧೆ ತೊಂದರೆಗಳಿರುತ್ತೆ ಅನ್ನೋದಕ್ಕೋಸ್ಕರನೇ ದಕ್ಷಿಣಾಯನದಲ್ಲಿ ಎಲ್ಲ ಹಬ್ಬಗಳು ವ್ರತಗಳೆಲ್ಲ ಆಚರಣೆ ಇಟ್ಟಿರೋದು. ಅವೆಲ್ಲ ಮಾಡೋದ್ರಿಂದ ಎಲ್ಲ ತೊಂದರೆಗಳ ನಿವಾರಣೆ ಆಗುತ್ತೆ ಅಂತ ದಕ್ಷಿಣ. ಸೊ ಈ ದಕ್ಷಿಣಾಯನ ಮುಗಿದೀಗ ಉತ್ತರಾಯಣ ಹತ್ತಿರ ಬಂದಿರೋದ್ರಿಂದ ಪ್ರಥಮವಾಗಿ ಎಲ್ಲ ದೇವತೆಗಳು ವೈಕುಂಠದಲ್ಲಿ ದರ್ಶನ ಕೊಟ್ಟು ಅವರವರ ಕಾರ್ಯಗಳ ನಿರ್ವಹಣೆಗೆ ಜೊತೆಗೆ ಭಕ್ತಾದಿಗಳಿಗೆ ಅವರು ಶ್ರೀನಿವಾಸನ ಯಾವಾಗಲೂ ನಿಲ್ಲಿಸ್ತಕ್ಕಂಥ ಭಕ್ತಾದಿಗಳಿಗೆ ಅವರಿಗೆ ಯಾವುದೇ ತೊಂದರೆ ಇಲ್ಲದ ಅವ್ರಿಗೆ ಏನು ಕೇಳೋದು ಎಲ್ಲ ಅನುಗ್ರಹಗಳನ್ನು ಮಾಡಿ ಅವರ ಪರವಾಗಿ ಇರಬೇಕು ಅಂತ ಶ್ರೀನಿವಾಸ ಇವರೆಲ್ಲರಿಗೂ ಹೇಳ್ತಕ್ಕಂಥ ದಿನ. ಇವತ್ತು ಉಪವಾಸ ಇದ್ದು ಬೆಳಗ್ಗೆ ಸಾಯಂಕಾಲ ಉಪವಾಸ ಇದ್ದು ನಾಳೆ ಬೆಳಗ್ಗೆ ದ್ವಾದಶಿ ದಿನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ತೀರ್ಥ ಸೇವನ ಮಾಡಿದ್ಮೇಲೆ ಪ್ರಸಾದ ತಗೋಬೇಕು. ಸೊ ಇವತ್ತು ಪೂರ್ತಿ ಉಪವಾಸ ಇದ್ದು ನಾಳೆ ಯಾರು ದರ್ಶನ ಮಾಡಿ ದೇವರ ದರ್ಶನ ಮಾಡಿ ತೀರ್ಥ ತಗೊಂತಾರೆ ಅವರಿಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಎಲ್ಲ ಜಾಸ್ತಿ ಫಲ ಶ್ರೀನಿವಾಸನ ಅನುಗ್ರಹ. ಎಲ್ಲ ನಮ್ಮ ಎಲ್ಲ ಕಷ್ಟಗಳು ಹೋಗಿ ನಮ್ಮ ಎಲ್ಲ ಸುಖಗಳು ಶ್ರೀನಿವಾಸ ಅವರೇ ಅನುಗ್ರಹ ಮಾಡ್ತಾರೆ, ಅವ್ರನ್ನ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಏಕಾದಶಿ ದಿವಸ ಬೆಳಗ್ಗೆಯಿಂದ ಉಪವಾಸ ಇದ್ದು ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ರಾತ್ರಿವರೆಗೂ ಉಪವಾಸ ಇದ್ದು ದೇವಸ್ಥಾನ ಪ್ರಾರ್ಥನೆ ಪೂಜೆ ಭಜನೆಗಳೆಲ್ಲ ಮಾಡ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮಾಡಿಕೊಂಡು ತೀರ್ಥ ಪ್ರಸಾದ ಆದಮೇಲೆ ಆವತ್ತಿನ ಹೊಸ ಸ್ವೀಕರಣೆ ಮಾಡೋದ್ರಿಂದ ಇರ್ತಕ್ಕಂಥ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಕಾಯಿಲೆಗಳು ನಮಗಿರ್ತಕ್ಕಂಥ ಎಲ್ಲ ತೊಂದರೆಗಳು ಇವೆಲ್ಲ ನಮ್ಗೆ ಗೊತ್ತಿಲ್ಲದಿರ ನಿವಾರಣೆ ಆಗಿರ್ತಕ್ಕಂಥ ವಿಶೇಷವಾದದ್ದು. ಅದಕ್ಕೋಸ್ಕರ ವೈಕುಂಠ ಏಕಾದಶಿ ಅಂದರೆ ವೈಕುಂಠದಲ್ಲಿ ಇವತ್ತು ಶ್ರೀನಿವಾಸ ಎಲ್ಲರೂ ಅನುಗ್ರಹ ಮಾಡ್ತಕ್ಕಂಥ ದಿನ. ಇವತ್ತು ಯಾರು ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರಿಗೂ ಅವರೆಲ್ಲ ಆಸೆಗಳು ಎಲ್ಲ ಕಷ್ಟಗಳೆಲ್ಲ ನಿವಾರಣೆ ಆಗಿ ಎಲ್ಲರಿಗೂ ಅವರಿಗೆ ಶುಭಫಲಗಳೇ ಸಿಗುತ್ತೆ. ಅದಕ್ಕೋಸ್ಕರ ಸಮಸ್ತ ಭಕ್ತಾದಿಗಳು ಕೆಎಫ್ ನಗರದ ಮಹಾಜನಗಳು ಎಲ್ಲ ಒಂದು ದೇವಸ್ಥಾನದಲ್ಲಿ ಇವತ್ತು ಶ್ರೀನಿವಾಸ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ದೇವರನ್ನು ನೋಡಿ ತೀರ್ಥ ಪ್ರಸಾದ ಸ್ವೀಕರಣ ಮಾಡಿ ಎಲ್ಲ ಕಷ್ಟ ನಿವಾರಣೆಗಳಾಗಿ ಎಲ್ಲರೂ ಆರೋಗ್ಯ ಆಯುಷ್ಯದಿಂದ ಸಮೃದ್ಧಿಯಾಗಿರಲಿ ಅಂತ ಶ್ರೀನಿವಾಸ ನಡೆಸಿದ ಎಲ್ಲರಿಗೂ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ದೀನಿ. ಓಂ ನಮೋ ವೆಂಕಟೇಶಾಯ. ಸುಮಾರು 13 ವರ್ಷದಿಂದ ವೈಕುಂಠ ಏಕಾದಶಿ ನಮ್ಮ ಶ್ರೀ ಪ್ರಸನ್ನ ಕ್ಷೇಮಾವೃದ್ಧಿ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಈ ಸಾರಿ ಪ್ರಥಮ ಬಾರಿಗೆ ವೈಕುಂಠ ದ್ವಾರ ಮಾಡಬೇಕು ಅಂತ ಹೇಳಿ ಇದು ಪ್ರಥಮ ಸಾರಿ ವೈಕುಂಠ ದ್ವಾರ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇದೇ ಥರ ಮಾಡಬೇಕು ಅಂತ ದೇವರಲ್ಲಿ ಜೆಡಿಎಸ್ಗೆ ಮತ ನೀಡಿ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ ಪಂಚರತ್ನ ಯೋಜನೆ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ
ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ, ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ. ಶಾಲೆಯನ್ನ ತೆಗೆಯುತ್ತೀವಿ ನೀವಿರುವಲ್ಲೇ, ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ. ಶಾಲೆಯನ್ನ ತೆಗೆಯುತ್ತೀವಿ ನೀವಿರುವಲ್ಲೇ, ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ. ಇನ್ನೆಂದು ಪೋಷಕರು ಚಿಂತಿಸಬಾರದು, ಯಾವುದೇ ವಿದ್ಯಾರ್ಥಿ ಕಷ್ಟಪಡಬಾರದು. ಪಂಚರತ್ನ ಯೋಜನೆ, ಪಂಚರತ್ನ ಯೋಜನೆ, ಪಂಚರತ್ನ ಯೋಜನೆ. ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ, ಇವತ್ತು ವೆಂಕಟರಾಮ ಸ್ವಾಮಿ ಸನ್ನಿಧಿಯಲ್ಲಿ ಪಂಚರತ್ನ ಯೋಜನೆಯ ಮಾಹಿತಿ ಇರ್ತಕ್ಕಂಥ ಕ್ಯಾಲೆಂಡರನ್ನು ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಮೇಶ್ ಬಾಬುರವರು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಆ ಪಂಚರತ್ನ ಯೋಜನೆ ಇರ್ತಕ್ಕಂಥ ಮಾಹಿತಿ ಪ್ರತಿಯೊಂದು ಮನೆಗೂ ಕೂಡ ಒಂದು 20,000 ಕ್ಯಾಲೆಂಡರ್ಗಳು ಈಗಾಗಲೇ ಪ್ರಿಂಟ್ ಮಾಡಿಸಿ ಪ್ರತಿ ಮನೆಗೂ ಹಂಚಬೇಕಂತ ಅವರ ಒಂದು ಆಶಯ ಆಗಿದೆ. ಆದ್ದರಿಂದ ಎಲ್ಲ ಮನೆಗಳಿಗೂ ಕೂಡ ಹಂಚುವಂಥ ಕಾರ್ಯಕ್ರಮ ಯೋಜಿಸಿಕೊಂಡಿದೆ. ಇಂದು ಪಂಚರತ್ನ ಕಾರ್ಯಕ್ರಮದ ಇವತ್ತು ಏನು ನಮ್ಮ ಅಭ್ಯರ್ಥಿಯಾದಂಥ ರಮೇಶ್ ಬಾಬು ಅವರು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಮೂಲಕ ಶಿವರಾತ್ರಿ ಹಬ್ಬದ ಒಂದು ವಿಶೇಷ ಜಾತ್ರೆ ಪ್ರಯುಕ್ತ ಇಂದಿವತ್ತು ಎಲ್ರಿಗೂ ಎಲ್ಲ ಭಕ್ತಾದಿಗಳಿಗೂ ಒಂದು ಪಂಚರತ್ನ ಕಾರ್ಯಕ್ರಮದ ಕಾರ್ಯಕ್ರಮ ಏನಿದೆ ಕುಮಾರಣ್ಣ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಿಂದ ಬರುವ ದಿನಗಳಲ್ಲಿ ಇಷ್ಟು ಮಾತ್ರ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಯಾರೂ ಮಾಡದಂತಹ ಕಾರ್ಯಕ್ರಮಗಳು ಇದರಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಬಂದು ಈ ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿರುವ ಎಲ್ಲ ಸಮಸ್ತ ನಾಗರಿಕರಿಗೂ ಅದರ ವಿಷಯಗಳನ್ನು ಪೂರ್ವಕವಾಗಿ ಆ ಕ್ಯಾಲೆಂಡರ್ನಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಮನೆ ಮನೆಗೂ ಇದನ್ನು ಹಂಚುವ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ಕೊಂಡಿದ್ದೀವಿ. ಸಮಸ್ತ KGF ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ದಿನ ವೈಕುಂಠ ಏಕಾದಶಿ ಪಂಚರತ್ನ ಮಾಹಿತಿಗಳು ಇರತಕ್ಕಂಥ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡಿದ್ದೀವಿ ದೈವ ಸನ್ನಿಧಿಯಲ್ಲಿ. ಆ ಪಂಚರತ್ನ ಮಾಹಿತಿಗಳು ಆರೋಗ್ಯ ಸಂಪತ್ತು, ರೈತ ಚೈತನ್ಯ, ಯುವನವ ಮಾರ್ಗ, ಮಹಿಳಾ ಸಬಲೀಕರಣ, ವಸತಿ ಆಸರೆ, ಈ ಥರ ಪಂಚರತ್ನ ಮಾಹಿತಿ ಇರ್ತಕ್ಕಂಥ ಒಂದು ಕ್ಯಾಲೆಂಡರ್ನ ನಾವು ಬಿಡುಗಡೆ ಮಾಡ್ತಿದ್ದೀವಿ. ಇದರಲ್ಲಿ ಎಲ್ಲ ಆರೋಗ್ಯವೇ ಸಂಪತ್ತು, ರೈತ ಚೈತನ್ಯ, ಯುವನವ ಮಾರ್ಗ ಮತ್ತು ಮಹಿಳಾ ಸಬಲೀಕರಣ, ವಸತಿ ಆಸರೆ, ಶಿಕ್ಷಣವೇ ಆಧುನಿಕ ಶಕ್ತಿ, ಎಲ್ಲ ಪಂಚರತ್ನ ಮಾಹಿತಿಗಳಿರ್ತಕ್ಕಂಥ ತೇಜಸ್ ವಿಧಾನಸಭಾ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ವಿ. ಅದು ಎಲ್ಲರೂ ನಾನು ಎಲ್ಲ ಮತಬಂಧದಲ್ಲಿ ಬೇಡ್ಕೊಳ್ಳಿ ಅಂದರೆ ಎಲ್ಲ ಕಾಂಗ್ರೆಸ್ BJP ಎರಡನ್ನೂ ನೋಡಿದ್ದೀರಾ, ದಯವಿಟ್ಟು ಈ ಬಾರಿ JDSಗೆ ಮತ ನೀಡಬೇಕಾಗಿ ಮತ್ತು ನಮ್ಮನ್ನು ಸಮೃದ್ಧ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳುತ್ತೆ ನಮ್ಮಲ್ಲೆಲ್ಲ ವಿನಯಪೂರ್ವಕವಾಗಿ ಹೇಳಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿ